ಬಗ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ಸಿಗುತ್ತೆ ಅಂತ ಕಾದು ನೋಡ್ಬೇಕು ಅಂತ ಹೇಳ್ತಾ ಒಂದು ಸ್ಪೆಷಲ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅಲ್ಲೊಂದು ಜ್ಯೂಸ್ ಅಂಗಡಿ ಇದೆ, ಇಲ್ಲಿ ಜ್ಯೂಸ್ ಕುಡಿಯೋಕೆ ಜನ ಮುಗಿ ಬೀಳ್ತಾರೆ. ಈ ಜ್ಯೂಸ್ ಏನು ಸ್ಪೆಷಲ್ ಅಲ್ಲ, ಆದ್ರೆ ಎಲ್ಲಾ ಕಡೆ ಇರುವಂತ ತರನೇ ಸಿಂಪಲ್ ಆಗಿ ಹಣ್ಣಿನ ರಸವನ್ನ ತೆಗೆದು ಕೊಡ್ತಾರೆ. ಬಟ್ ಏನ್ ಸ್ಪೆಷಲ್ ಅಂತೀರಾ, ಇಲ್ಲಿ ಯಾವುದೇ ಪ್ಲಾಸ್ಟಿಕ್ ಗ್ಲಾಸ್ ಅನ್ನ ಬಳಸಲ್ಲ, ಬಟ್ ಹಣ್ಣಿನಿಂದಲೇ ಗ್ಲಾಸ್ ಮಾಡಿ ಕೊಡ್ತಾರೆ. ಅಚ್ಚರಿ ಅನ್ಸಿದ್ರು ಇದು ಸತ್ಯ. ಸಾಮಾನ್ಯವಾಗಿ ಜ್ಯೂಸ್ ಅಂಗಡಿಯಲ್ಲಿ ಹಣ್ಣಿನ ತಿರುಳನ್ನ ಬಳಸಿದ ನಂತರ ಸಿಪ್ಪೆಯನ್ನ ವೇಸ್ಟ್ ಅಂತ ಬಿಸಾಡಲಾಗುತ್ತೆ. ಆದ್ರೆ ಇಲ್ಲಿ ನೋಡಿ, ವೇಸ್ಟ್ ಅಂತ ಬಿಸಾಡೋ ಸಿಪ್ಪೆಯೇ ಇಲ್ಲಿ ಜ್ಯೂಸ್ ಕುಡಿಯೋ ಗ್ಲಾಸ್ ಆಗಿದೆ. ಇದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಅಮ್ಮ ಮಾಡಿದ್ದು ಅನ್ನೋ ಟ್ಯಾಗ್ ಲೈನ್ ಇರೋ ಈಟ್ ರಾಜಾ ಜ್ಯೂಸ್ ಅಂಗಡಿ. ಇಲ್ಲಿ ನೀವು ಯಾವ ಹಣ್ಣಿನ ಜ್ಯೂಸ್ ಅನ್ನ ಆರ್ಡರ್ ಮಾಡ್ತಿರೋ ಬಹುತೇಕ ಅದೇ ಹಣ್ಣಿನ ಸಿಪ್ಪೆಯ ಲೋಟದಲ್ಲೇ ಜ್ಯೂಸ್ ಕುಡಿಬಹುದು. ನಾವು ಬಿಸಾಕೋ ಅಂತ ಕಸಾನ ಕಸ ಅಂತ ನಾನು ಟ್ರೀಟ್ ಮಾಡಿದ್ದೇನೆ, ಅದರಿಂದ ಏನಾರ ಮಾಡಬೇಕು ಅಂತ ಅನ್ಕೊಳ್ತೀನಿ. ಸೊ ನಮಗೆ ತಿಂದಾದ್ಮೇಲೆ ಈ ಹಣ್ಣಿನ ಸಿಪ್ಪೆಗಳನ್ನೆಲ್ಲ ಏನು ಮಾಡ್ತೀವಿ, ಬಿಸಾಕೋಬೋದು, ತಗೊಂಡೋಗಿ ನಾನು ಹಸುಗೆ ಕೊಡ್ತೀನಿ. ಅದು ಎಷ್ಟು ಆನಂದವಾಗಿ ತಿನ್ನತ್ತೆ ಗೊತ್ತಾ, ಅಯ್ಯೋ ಅಷ್ಟು ಖುಷಿಯಿಂದ ತಿನ್ನತ್ತೆ. ಸೊ ನಾನು ಅನ್ಕೊಂಡೆ ವೈ ವೇಸ್ಟ್. ಏಟ್ರಾಜ ಅಂಗಡಿ ಒಂಚೂರು ಕಸ ಉತ್ಪಾದಿಸಲ್ಲ, ಪ್ಲಾಸ್ಟಿಕ್ ಲೋಟಗಳಿಗೆ ಎಲ್ಲಿ ನೋ ಎಂಟ್ರಿ. ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದ್ರೆ, ನಾನು ಜಸ್ಟ್ ಪಾಸ್ ಬೈ ಆಗ್ತಿದ್ದೆ, ಆಗ ನೋಡಿದೆ ಈ ಥರ ಅವರು ಡಿಫ್ರೆಂಟ್ ಆಗಿ ವಾಟರ್ ಮೆಲನ್ ಒಳಗಡೆ ವಾಟರ್ ಮೆಲನ್ ಜ್ಯೂಸ್ ಕೊಡ್ತಾ ಇದ್ರು. ಮತ್ತೆ ಸ್ಟ್ರಾಸ್ ಬಂದ್ಬಿಟ್ಟು ಅವರೇನು ಪ್ಲಾಸ್ಟಿಕ್ ಸ್ಟ್ರಾಸ್ ಯೂಸ್ ಮಾಡ್ತಿಲ್ಲ, ದೇ ಆರ್ ಯೂಸಿಂಗ್ ವುಡನ್ ಸ್ಟ್ರಾ. ಸೊ ಅದು ಒಂದು ಹೊಸ ಐಡಿಯಾ. ರಾಜ ಅವರ ಈ ವಿಭಿನ್ನ ಯೋಜನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ತುಂಬಾ ಚೆನ್ನಾಗಿದೆ. ಈಟ್ ರಾಜ ಕಂಡುಕೊಂಡಿರುವಂತ ಈ ದಾರಿ ಕಸದ ಸಮಸ್ಯೆಗೆ ಒಂದು ದೊಡ್ಡ ಸೊಲ್ಯೂಷನ್ ಆಗಿ ಹೊರಹೊಮ್ಮೋದ್ರ ಜೊತೆ ತುಂಬಾ ಎಕ್ಸೈಟಿಂಗ್ ಆಗಿ ಹಣ್ಣಿನ ಜ್ಯೂಸ್ನ ಕೂಡ ಖುಷಿ ಖುಷಿಯಿಂದ ಜನ ಕುಡಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು.